ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ನೆಕ್ಸ್ಟ್ ಆಪ್ನಲ್ಲಿ. ಸನ್ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಆಮೇಲೆ ಫೋನ್ ಮಾಡೋಣ. ಅದೇ ಸರಿ. ಇದೇನು ಇವರಿಬ್ರು ಹೇಗ್ ಬೇಕೋ ಹಾಗಾಡ್ತಾ ಇದ್ದಾರಲ್ವಾ? ಎಷ್ಟೊತ್ತಿಗೆ ಹೋಗ್ತೀವಿ, ಎಷ್ಟೊತ್ತಿಗೆ ಬರ್ತೀವಿ ಅಂತ ಹೇಳೋದಕ್ಕೆ ಏನ್ ರೋಗ ಇವ್ರಿಗೆ? ಈ ಮಹಾರಾಜ ರಾಣಿಗೋಸ್ಕರ ಕಾಯ್ತಾ ಇರ್ಬೇಕಾ? ಇವಾಗ ಅವರು ಬರ್ಲಿಲ್ಲ, ನಾವು ಹೊರಗಡೆ ಹೋಗೋ ಹಾಗಿಲ್ಲ. ಇವಾಗ ನಾವೇನ್ ಮಾಡೋದಿಲ್ಲ? ಇದೆಲ್ಲ ನಯನಂದೇ ಆಟ. ಅವಳು ಇಲ್ಲೇ ಇದ್ರೆ ಅವಳ ಆಟಕ್ಕೆ ನಾವು ಅಡ್ಡ ಆಗ್ತೀವಿ ಅಂತ ಎಲ್ಲೋ ಕರ್ಕೊಂಡು ಹೋಗಿದ್ದಾಳೆ. ಅವ್ರು ಏನಾದ್ರೂ ಮಾಡ್ಕೊಳ್ಳಿ, ಜೊತೆಗೆ ಬಂದ್ಮೇಲೆ ನಮ್ಗೂ ಒಂದ್ ಮಾತು ಹೇಳ್ಬೇಕಲ್ವಾ? ವಿಶ್ವ, ನಂಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ಕಣೋ. ಪೊಲೀಸ್ ಕಂಪ್ಲೇಂಟ್ ಕೊಡೋಣವಾ? ಇವ್ರು ಬೇರೆ ಇನ್ನು ಬಂದೇ ಇಲ್ಲ. ಮಾಡ್ಬಾರ್ದು, ಮಾಡಿದ್ರೆ ಆಗ್ಬಾರ್ದಾಗತ್ತೆ. ಈ ಸುರೇಶಣ್ಣ ತನ್ ಯಾವ ಶೂರ ಅಂತ ಹೋಗಿದಾರೋ. ತಳ್ಳಿದ್ರೇನೆ ಬಿದ್ದೋಗ್ತಾರೆ. ಕುಳ್ಳನ್ ತಗೊಂಬಂದು ತಾರ, ನೀನ್ ನನಗೇನು ಹೆಲ್ಪ್ ಮಾಡದೆ ಇದ್ರು ಪರವಾಗಿಲ್ಲ, ಆದ್ರೆ ಕೆಟ್ಟ ಮಾತ್ ಮಾತ್ರ ಆಡ್ಬೇಡ. ನನ್ ಕೆಟ್ಟ ಮಾತ್ ಆಡಿದ್ರೆ ಕೆಟ್ಟದೇ ಆಗುತ್ತೆ ಅನ್ನೋದಾಗಿದ್ರೆ ನನ್ ಕೆಟ್ಟ ಮಾತ್ನೇ ಆಡ್ಕೊಂಡಿರ್ತಾ ಇದ್ದೆ. ನಿಮ್ ಗಂಡ ಮತ್ ಬರ್ಬಾರ್ದು, ಹಾಗ್ ಮಾಡ್ತಾ ಇದ್ದೆ. ಈಗ ನೀನ್ ಸುಮ್ನೆ ಇರುತ್ತಾರ? ಇದಕ್ಕೂ ನಿನಗೂ ಸಂಬಂಧ ಇಲ್ಲ. ಅದು ಸರಿ, ಉಪ್ಪ್ ತಿಂದರು ನೀರ್ ಕುಡಿತಾರೆ, ನಾನ್ಯಾಕೆ ಮಾತಾಡ್ ಕೆಟ್ಟೋಳಾಗ್ಲಿ? ಬಂದ್ರಲ್ಲ ಬಾವಾ. ಎಲ್ಲಿಗ್ ಹೋಗಿದ್ರಿ ಬಾವಾ? ನಮ್ಗೆಲ್ಲ ಎಷ್ಟು ಭಯ ಆಗಿತ್ತು ಗೊತ್ತಾ? ಅಲ್ಲ, ಎಲ್ಲಿಗಾದ್ರೂ ಹೋಗೋದಾರೆ ಒಂದ್ ಮಾತು ಹೇಳೋಗ್ಬೇಕಲ್ಲ. ಒಂದ್ ಸ್ವಲ್ಪ ತಡ ಆಗಿದ್ರು ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ ಬರ್ತಿದ್ವಿ. ಸದ್ಯ ನಿಮ್ಮ ನೋಡಿದ್ಮೇಲೆ ಜೀವ ಬಂದಂಗಾಯ್ತು. ಏನೇನೋ ಕೆಟ್ಟ ಯೋಚನೆಗಳು ಗೊತ್ತಾ? ಎಲ್ಲಿಗ್ ಹೋಗಿದ್ರಿ ಬಾವಾ? ಈಗ ಮಾತೆಲ್ಲ ಬೇಡ, ನಮ್ಗೆ ಮಂಗಳೂರ್ ಆಗ ಬರಲ್ಲ, ಬೇಗ ಬೇಗ ರೆಡಿ ಆಗಿ ಹೋಗೋಣ. ಅಕ್ಕ, ನೀನಾದ್ರೂ ಹೇಳು ಎಲ್ಲಿಗ್ ಹೋಗಿದ್ರಿ ಅಂತ. ತರ ಸಾಕು ಅಂತ ಹೇಳ್ದೆ ತಾನೆ, ಎಲ್ಲ ಬೇಗ ಬೇಗ ರೆಡಿ ಆಗಿ ಅಷ್ಟೇ. ಎಲ್ಲಿಗ್ ಹೋಗಿದ್ರಿ? ಬಂದ್ರ ನಿಮ್ಗೇನು ಆಗಿಲ್ಲ ತಾನೆ, ಚೆನ್ನಾಗಿದ್ದೀರಾ ಅಲ್ವಾ? ರೀ, ನೀವ್ ಬನ್ರಿ, ನಾವ್ ಹೋಗೋಣ. ಅಯ್ಯೋ, ನನ್ಗೆ ಎಷ್ಟು ಗಾಬರಿ ಆಯ್ತು ಗೊತ್ತಾ? ಕೊನೆಗೂ ಬಂದ್ರಲ್ವಾ, ನಡಿ ಹೊರಡೋಣ. ಏನನ್ನ ಹಾಗೆ ನೋಡ್ತಾ ನಿಂತ್ಕೊಂಡ್ಬಿಟ್ಟಿದ್ದೀರಾ? ಇನ್ನೇನು ಹನಿಮೂನ್ ಮುಗಿತಲ್ಲ, ನಡೀರಿ ಹೋಗೋಣ. ಗೌಡ್ರೆ, ನಾವಿನ್ನೂ ಇಲ್ಲೇ ಇದ್ದೀವಿ, ನಮ್ ಸುತ್ತ ಯಾರು ಇಲ್ಲ. ನೀವು ನನ್ನ ನಯನ ಅವ್ರೆ ಅಂತ ಕರಿತಾ ಇದ್ದೀರಾ? ನಿಮ್ಗೆ ನನ್ ಮೇಲೆ ತುಂಬಾ ಬೇಜಾರಾಗಿದೆ ಅಂತ ಗೊತ್ತಾಗ್ತಾ ಇದೆ. ಸಾರಿ ನಯನ. ಹಾಗಂದ್ರೆ ನಿಮಗ್ ನೋವಾಗಿದೆ ಅಂತನ, ಇಲ್ಲ ನಾನ್ ತಪ್ಪ್ ಮಾಡಿದ್ದೀನಿ ಅಂತನ? ನಯನ, ನೀವ್ ಇದೊಂದು ವಿಷಯಕ್ಕೆ ಯಾಕೆ ಇಷ್ಟೊಂದು ತಕರಾರು ಮಾಡ್ತಿದ್ದೀರಾ? ಅದೆಲ್ಲ ನಿಮ್ ಮುಂದೆ ಹೇಳಕ್ ಆಗ್ತಾ ಇಲ್ಲ. ಮುಚ್ಚಿಡ್ಬೇಕಾಗಿರೋದ್ ನನ್ನ ಹತ್ರ ಏನಿಲ್ಲ, ಆದ್ರೆ ಪರಿಸ್ಥಿತಿ ಆಗಿದೆ. ನಮ್ ಪ್ರೀತಿ ಏನ್ ಹೇಳ್ತಾ ಇತ್ತು ಅದ್ರ ವಿರುದ್ಧವಾಗಿ ನಾನ್ ನಿಮ್ ಜೊತೆ ನಡ್ಕೋತಾ ಇದ್ದೀನಿ. ನಮ್ ಮಧ್ಯೆ ಯಾವ್ದು ಮುಚ್ಚುಮರೆ ಇರಬಾರ್ದು, ಅದ್ ನನಗ್ ಗೊತ್ತಿದೆ. ಆದ್ರೆ ನನ್ಗೆ ಏನು ಮಾಡಕ್ ಆಗ್ತಾ ಇಲ್ಲ. ನಯನ ಅವರೇ, ಪ್ರೀತಿ ಯಾವತ್ತು ನಂಬಿಕೆ ಮೇಲಿರುತ್ತೆ. ನನ್ ಮೇಲೆ ಪ್ರೀತಿ ಕಮ್ಮಿ ಆಗಿದೆ ಅಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ. ನನಗೆ ನನ್ಕಿಂತ ನಿಮ್ ಮೇಲೆ ನಂಬಿಕೆ ಇದೆ. ಯಾಕೋ ನಿಮ್ ನಂಬಿಕೆನ ಕಳ್ಕೊಂಡೆ ಅಂತ ಅನಿಸ್ತಾ ಇದೆ.
ಅಕಸ್ಮಾತ್ ನಾನ್ ನಿಮ್ ನಂಬಿಕೆನ ಕಳ್ಕೊಂಡ್ರೆ ನಾನ್ ಬದುಕೋದೇ ಇಲ್ಲ ಅಂತ ಅನಿಸ್ತಾ ಇದೆ. ನಯನಾವ್ರೆ, ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ತುಂಬಾನೇ ಕೊರಗಿದೆ. ಆದ್ರೆ ಒಂದೇ ಪದದಲ್ಲಿ ನಾನು ನಿಮ್ಗೆ ಸಾರಿ ಅಂತ ಹೇಳಿದ್ದಷ್ಟೇ. ಗೌಡ್ರೆ, ನೀವ್ ನೊಂದ್ಕೋಬೇಡಿ, ನನಗ್ ಕಷ್ಟ ಆಗುತ್ತೆ. ನೀವ್ ಹಾಗೆಲ್ಲ ಮಾತಾಡ್ಬೇಡಿ. ಇಡೀ ಜೀವನ ನಿಮ್ಮನ್ನ ಸುಖವಾಗಿ ಇಟ್ಕೋಬೇಕು ಅಂತ ನಾನ್ ಪ್ರಯತ್ನ ಮಾಡ್ತಾ ಇದ್ದೀನಿ. ನನ್ ಕಾರಣದಿಂದ ನೀವ್ ನೊಂದ್ಕೋಬಾರ್ದು. ರಾತ್ರಿ ಅಂತದ್ದು ಏನಾಗಿದೆ? ಯಾರು? ಏನ್ ನಡೀತದೆ ಇಲ್ಲಿ? ಅದ್ ಹೇಗಾಗತ್ತೆ ನಯನ? ಪಿನ್ ತಗೊಂಡ್ ಚುಚ್ಚ್ಬಿಟ್ಟು ನೋವು ಪಡ್ಬೇಡ ಅಂತ ಹೇಳಿದ್ರೆ ಅದಕ್ಕೇನಾದ್ರೂ ಅರ್ಥ ಇದೆಯಾ ಹೇಳಿ? ನೀವ್ ಹೇಳ್ತಾ ಇರೋದು ಸರಿ ಗೌಡ್ರೆ, ಆದ್ರೆ ನಾನೊಂದ್ ಮಾತ್ ಹೇಳ್ತೀನಿ ಕೇಳಿ. ನಾವಿಬ್ರು ಒಬ್ರು ಒಬ್ಬರನ್ನ ಪ್ರೀತಿ ಮಾಡ್ತಾ ಇದೀವಿ ಅಂತ ಒಂದ್ ಸರಿ ಅನ್ಕೊಂಡ್ರೆ ಆಯ್ತಲ್ವಾ? ಏನಾದ್ರೂ ಮಾಡಿ ನಾನ್ ಇದನ್ನ ಬಳಸ್ಕೋಬೇಕು. ಏನೋ ಆಗಿದೆ ಒಟ್ನಲ್ಲಿ. ನಮ್ ಮನ್ಸಲ್ಲಿ ಪ್ರೀತಿ ಒಂದೇ ಸರಿ ಹುಟ್ಟೋದು ಗೌಡ್ರೆ, ಅದ್ ಹುಟ್ಟದ್ಮೇಲೆ ಮುಗೀತು, ಯಾವಾಗ್ಲೂ ಇರುತ್ತೆ. ಪ್ರೀತಿಗೆ ಯಾವತ್ತೂ ಸಾವಿಲ್ಲ. ಹಾಗೆ ಒಬ್ರು ಒಬ್ಬರನ್ನ ಪ್ರೀತಿ ಮಾಡ್ತಾ ಇದೀವಿ ಅಂತ ಅಂದ್ಕೊಂಡ್ರೆ ಸಾಕಲ್ವಾ? ಜೀವನದಲ್ಲಿ ಸಣ್ಣ ಪುಟ್ಟದ್ ಏನೇ ಬರ್ಲಿ, ಅದು ಪ್ರೀತಿಗೆ ತೊಂದರೆ ಕೊಡಲ್ಲ, ಕೊಡ್ಬಾರ್ದು ಕೂಡ. ನನ್ ಮಾತನ್ನ ಕೇಳಿ ನೀವು ನನ್ ಪ್ರಾಣ ಕೇಳಿದ್ರು ನಾನ್ ಕೊಟ್ಬಿಡ್ತೀನಿ. ನಂಗ್ ಬೇರೆ ಯೋಚನೆ ಇಲ್ಲ. ಆದ್ರೆ ಆದ್ರೆ ಏನು? ಮೂರನೇ ವ್ಯಕ್ತಿ ಬಗ್ಗೆ ನಾನ್ ನಿಮಗೆ ಕೇಳ್ಬಾರ್ದಲ್ವಾ? ಕೇಳ್ಬಾರ್ದು ಅಂತ ನಾನ್ ಹೇಳ್ತಾ ಇಲ್ಲ, ಆದ್ರೆ ನನ್ಗೇನು ಹೇಳಕ್ ಆಗ್ತಾ ಇಲ್ಲ. ಹೇಳು ಬಾರ್ದು. ಯಾಕೆ? ನನ್ ರಾಜ ನೋಡಿ, ರಾತ್ರಿ ಎಲ್ಲ ಏನು ತಿಂದೆ, ಮುಖ ಎಲ್ಲ ಹೇಗ್ ಇಳ್ದೋಗಿದೆ ಅಂತ. ನೀವು ಅವಳ ಜೊತೆ ಹೊರಗಡೆ ಹೋಗ್ಲೇಬಾರ್ದಾಗಿತ್ತು. ಅವಳು ಒಂಥರ ಹುಚ್ಚಿರಿ, ಏನ್ ಬೇಕಾದ್ರೂ ಮಾಡ್ತಾಳೆ. ನಿಮ್ಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ? ಲೇ ಶಾಂಭವಿ, ನಾನು ಅವಳನ್ನ ಹುಡ್ಕೊಂಡು ಹೋಗಿದ್ದಷ್ಟೇ, ಅದ ಅವಳು ನಂಗೆ ಸಿಗ್ಲಿಲ್ಲ. ಅಲ್ಲಿ ಏನಾಯ್ತು ಅಂತ ನಂಗೆ ಗೊತ್ತಾಗಿಲ್ಲ ಕಣೆ. ರೀ, ಅವಳಿಗೆ ಏನಾದ್ರೂ ಆಗ್ಲಿ, ನೀವ್ಯಾಕೆ ಹೋದ್ರಿ? ನೋಡಿ, ಯಾರಿಗೇನಾದ್ರೂ ಆಗ್ಲಿ ನಮ್ಗೇನಾಗ್ಬೇಕು? ನಿಮಗ್ ಗೊತ್ತಿಲ್ಲ, ಆ ತಾರಾ ಬಂದು ನನ್ ಮೇಲೆ ಹೇಗ್ ಕೂಗಾಡಿದ್ಲು ಗೊತ್ತಾ? ಅವ್ಳದೇನಂತೆ ತಕರಾರು? ಅದೇ ರೀ, ರಾಹುಲ್ಗೇನೋ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ಲಂತೆ, ಅದನ್ ನೀವ್ ಹಾಳ್ ಮಾಡಿದ್ರಂತೆ. ಅವ್ರದ್ದಿದ್ದೆ ಶಾಂಭವಿ, ರಾಹುಲ್ಗೆ ಅವ್ರು ಏನೋ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ರು, ಅದನ್ನ ನಾನ್ ತಪ್ಸ್ದೆ ಅಷ್ಟೇ ಕಣೆ. ರೀ, ಆದ್ರೆ ತಾರಾ ಸವಾಸ ಒಳ್ಳೇದಲ್ಲ ರೀ. ಅವಳಂತರ ವಿಷ ಜಂತು ನಾಗ್ರಹವಿದ್ದಾಗೆ. ರಾಹುಲ್ ಅವಳನ್ ಮದ್ವೆ ಆಗ್ಬೇಕಾಗಿತ್ತು, ಆದ್ರೆ ಅವನು ನಯನನ್ ಮದ್ವೆ ಆದ್ನಲ್ಲ, ಅದಕ್ಕೆ ಅವಳ ಅಕ್ಕ ಅಂತನೂ ನೋಡ್ದೆ ಅವಳ ಮೇಲೆ ಹಗೆ ಸದಿಸ್ತಾ ಇದ್ದಾಳೆ. ನೋಡು ಶಾಂಭವಿ, ಆ ತಾರಾ ತುಂಬಾ ಡೇಂಜರ್. ಹಾಗಂತ ನಮ್ ಕಣ್ಣ ಎದುರಿಗೆ ರಾಹುಲ್ಗೆ ಕೆಟ್ಟದಾಗತ್ತೆ ಅಂದ್ರೆ ನಾವು ಅದನ್ನ ನೋಡ್ಕೊಂಡು ಹೇಗೆ ಸುಮ್ನೆ ಇರೋದು? ಅದು ಸರಿನೇ, ಆದ್ರೆ ನಮ್ ಬಗ್ಗೆ ನಾವೇ ಯೋಚನೆ ಮಾಡ್ಬೇಕಲ್ವಾ? ರೀ, ನೀವ್ ಇವತ್ತು ಅವಳು ಆಡ್ತಾ ಇದನ್ನ ನೋಡ್ಬೇಕಾಗಿತ್ತು. ನೀವೇನಾದ್ರೂ ಎದುರುಗಡೆ ಇದ್ದಿದ್ರೆ ಅದ್ ಏನ್ ಮಾಡ್ತಿದ್ರೋ ಏನೋ. ಅವಳು ನನ್ನ ಹುಚ್ಚು ಹುಚ್ಚಾಗಿ ಆಡಿದ್ರೆ ನಾನು ಹೋಗಿ ರಾಹುಲ್ಗೆ ಎಲ್ಲ ವಿಷಯ ಹೇಳ್ತೀನಿ, ಅವಾಗ ಅವಳು ನನಗೆ ಏನು ಮಾಡೋಕ್ಕಾಗಲ್ಲ. ರೀ, ನೀವು ತಾರನ್ ಬಗ್ಗೆ ಏನಾದರೂ ಹೇಳಿದ್ರೆ ಅದು ಹೋಗಿ ನಮ್ಮ ಅಮ್ಮಂಗೆ ಸುತ್ಕೊಳ್ಳುತ್ತೆ. ದುಷ್ಟರು ಕಂಡ್ರೆ ದೂರ ಇರೋಂಥ ಗಾದೆನೇ ಇಲ್ವಾ? ಇದೆಲ್ಲ ನಮ್ಗೆ ಯಾಕೆ ಹೇಳಿ? ಈಗ ನೀವು ಹೋಗಿ ರಾತ್ರಿ ಎಲ್ಲ ಒಬ್ರೇ ಅಲ್ಕೊಂಡು ಬಂದ್ರಲ್ಲ, ನಿಮ್ಗೇನಾದರೂ ಆಗಿದ್ರೆ? ಅಯ್ಯೋ ಶಾಂಭವಿ, ಅದನ್ನು ಯಾಕೆ ನೆನಪು ಮಾಡ್ತೀಯ? ಅಯ್ಯೋ ರೀ, ಏನ್ರಿ ಆಯ್ತು? ಇಷ್ಟೊತ್ತಂಕ ಚೆನ್ನಾಗೇ ಇದ್ರಿ. ಅಲ್ಲಿಂದ ಮರಿಬೇಕು ಅಂತ ಓಡೋಡ್ ಬಂದಲ್ಲ, ನೀನ್ ಅದನ್ನ ಹೇಳಿ ಮತ್ತೆ ನೆನಪು ಮಾಡಿಸ್ದೆ ಕಣೆ. ಅಯ್ಯೋ ದೇವ್ರು. ರೀ, ಅದೇನಂತ ಸರಿಯಾಗಿ ಹೇಳ್ರಿ. ಶಾಂಭವಿ, ನಿನ್ನೆ ರಾತ್ರಿ ನಾನು ದೇವನ್ ನೋಡ್ದೆ, ಅದು ನನ್ ಜೊತೆ ಮಾತಾಡ್ತು ಕಣೆ. ದೇವನಾ? ರೀ, ಅದೆಲ್ರಿ ಸಿಕ್ತು ನಿಮ್ಗೆ? ಅಯ್ಯೋ, ಆ ವಿಷಯ ಮತ್ತೆ ಕೇಳ್ಬೇಡ.